ತಾಲೂಕಿನ ತುರ್ವಿಹಾಳ್ ವ್ಯಾಪ್ತಿಯಲ್ಲಿ ಎನ್ಕ್ಯುಎಸ್ ರಾಷ್ಟ್ರಮಟ್ಟದ ಪ್ರಶಸ್ತಿ ಆಯ್ಕೆಗೆ ಮದುವಣ ಗಿತ್ತಿಯಂತೆ ಶೃಂಗಾರಗೊಂಡ ಬೋಗಾಪುರ ಉಪಕೇಂದ್ರ ಪ್ರತಿಷ್ಠಿತ ಸ್ವಚ್ಛ ಭಾರತ ಕಾರ್ಯಕ್ರಮದಡಿ ರಾಷ್ಟ್ರಮಟ್ಟದ ಪ್ರಶಸ್ತಿಗಾಗಿ ಮೌಲ್ಯಮಾಪನ ಮಾಡಲು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಂದು ರಾಜ್ಯ ಮಟ್ಟದ ಡಾಕ್ಟರ್ ಶಶಿಕಲಾ ಹಿರಿಯ ಪ್ರಸೂತಿ ತಜ್ಞರು ಕೆಸಿ ಜನರಲ್ ಹಾಸ್ಪಿಟಲ್ ಬೆಂಗಳೂರು ಆಗಮಿಸುತ್ತಿದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರ ತುರ್ವಿಹಾಳ್ ವ್ಯಾಪ್ತಿಯ ಬೋಗಾಪುರ್ ಉಪಕೇಂದ್ರದಲ್ಲಿ ಭ ಸಿದ್ಧತೆ ನಡೆದಿದೆ ಶ್ರೀಮತಿ ವಿಜಯಲಕ್ಷ್ಮಿ ಕುಮಾರಿ ಸಿಂಧು ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಜಿಲ್ಲಾ ಮಟ್ಟದ ಗುಣಕಾತ್ರಿ ವಿಭಾಗದ ಹರೀಶ್ ಸುನೀಲ್ ಸಂತೋಷ್ ಅವರು ಭೇಟಿ ನೀಡಿ ಮಾರ್ಗದರ್ಶನವನ್ನು ನೀಡಿದ್ದಾರೆ ಗ್ರಾಮ ಪಂಚಾಯಿತಿ ಗುಂಡಾವತಿಯಿಂದ ಮಳೆ ನೀರು ಕೊಯ್ಲು ಹಾಗೂ ಇನ್ನಿತರ ಕೆಲಸಗಳನ್ನು ಪೂರ್ಣಗೊಳಿಸಿದ್ದಾರೆ ಡಾಕ್ಟರ್ ರಮೇಶ್ ಆಡಳಿತ ವೈದ್ಯಾಧಿಕಾರಿಗಳು ಮಾತನಾಡಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈಗಾಗಲೇ ನಾಲ್ಕು ಬಾರಿ ರಾಜ್ಯ ಮಟ್ಟ ಮಟ್ಟದ ಕಾಯಕಲ್ಪ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು ಅತ್ಯಂತ ಹೆಮ್ಮೆಯ ವಿಷಯ ಎಂದರು ನಂತರ ಡಾಕ್ಟರ್ ಮಂಜುನಾಥ್ ಅಣಗೌಡರ್ ಮಾತನಾಡಿ ಆಯುಷ್ ವೈದ್ಯಾಧಿಕಾರಿಗಳು ಹೊರ ರೋಗಿಗಳ ವಿಭಾಗ ರಾಷ್ಟ್ರೀಯ ಕಾರ್ಯಕ್ರಮಗಳು ಕಲ್ಮಂಗಿ ಉಪ ಕೇಂದ್ರದಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಅದೇ ರೀತಿ ಬೋಗಾಪುರ್ ಉಪ ಕೇಂದ್ರ ಯಶಸ್ವಿಯಾಗುವ ಹಂತದಲ್ಲಿ ಇದೆ ಎಂದರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದ ಜಯಲಕ್ಷ್ಮಿ ಆಶಾ ಕಾರ್ಯಕರ್ತರು ಹಾಜರಿದ್ದರು ಮೆಹಬೂಬ್ ಮೊಮಿನ್ ಜೊತೆ ಕ್ಯಾಮ್ರಾಮೆನ್ ವಿಜಯಕುಮಾರ್ ಎನ್ ಕೆ ಎಸ್ ಟಿವಿ ಫೋರ್ ತುರ್ವಿಹಾಳ್